ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಸಮಾಂತರ ಶ್ರೇಣಿಗಳು ಪಾಠದಲ್ಲಿ ಬರುವಂತಹ ಅಭ್ಯಾಸ 1.2 ಉಳಿದ ಪ್ರಶ್ನೆಗಳನ್ನು, ಅಂದರೆ 15-20 ಬರುವಂತಹ ಪ್ರಶ್ನೆಗಳನ್ನು ನಾನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ 15ನೇ ಪ್ರಶ್ನೆ, ಅಭ್ಯಾಸ 1.2 15ನೇ ಪ್ರಶ್ನೆ. ಎನ್ನ ಯಾವ ಬೆಲೆಗೆ 63, 65, 67 ಮತ್ತು 3, 10, 17 ಈ ಸಮಾಂತರ ಶ್ರೇಣಿಗಳ ಎನ್ನನೇ ಪದಗಳು ಸಮನಾಗಿರುತ್ತೆ? ಸೊ ಹಾಗಾಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡುವಂಥದ್ದು ಏನಿದೆ ಅಂದರೆ, ಇಲ್ಲಿ 2 ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಇದೊಂದು ಸಮಾಂತರ ಶ್ರೇಣಿ ಆಗುತ್ತೆ, ಇದೊಂದು ಸಮಾಂತರ ಶ್ರೇಣಿ ಆಗುತ್ತೆ. ಅವರ ಪ್ರಶ್ನೆ ಏನಂದರೆ, ಎನ್ನನ ಯಾವ ಬೆಲೆಗೆ ಈ ಶ್ರೇಣಿಯ ಪದಗಳು ಸಮನಾಗಿವೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಹಾಗಾಗಿ ಮೊದಲಿಗೆ ನಾವು ಮೊದಲನೇ ಸಮಾಂತರ ಶ್ರೇಣಿ ತಗೊಳ್ಳೋಣ, 63, 65, 67. ಸೊ ಎ ಬೆಲೆ 63, ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ, A2 - A1 ಮಾಡಿದ್ರೆ ನಮಗೆ 2 ಬರುತ್ತೆ. ಹಾಗಾಗಿ ನಮಗೆ ಎ ಬೆಲೆ ಗೊತ್ತಾಗಿದೆ, ಡಿ ಬೆಲೆನೂ ಸಹ ಗೊತ್ತಾಗಿದೆ, ಎನ್ ಗೊತ್ತಿಲ್ಲ, ಅದನ್ನು ನಾವು ಕಂಡುಹಿಡಿಬೇಕು. ಸೊ ಹಾಗಾಗಿ AN = A+N-1 × D. ಸೊ AN = 63 + N ಹಾಗೆ ಬರ್ಕೊಳ್ಳಿ. ಸೊ ಡಿ ಬೆಲೆ 2, ಹಾಗಾಗಿ 63 + 2N - 2 ಆಯಿತು. 63 - 2 ಕಳೆದ್ರೆ 61 + 2N. ಸೊ ಇದನ್ನು ನಾವು ಸಮೀಕರಣ 1 ಅಂತ ತಗೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಸಮೀಕರಣ ಇದೆ, ಅದಕ್ಕೂ ಸಹ ನಾವು AN ಕಂಡುಹಿಡಿಯೋಣ. ಸೊ ಎ ಬೆಲೆ 3, ಬಿ ಬೆಲೆ, ಡಿ ಬೆಲೆ A2 - A1 ಮಾಡಿದ್ರೆ 3, 7 ಬರುತ್ತೆ. ಹಾಗಾಗಿ AN = 3 + N - 1 × 7 ಆಯಿತು. ಸೊ 7 ನಾವು N - 1 ಗುಣಿಸಿದಾಗ 3 + 7N - 7 ಆಯಿತು. ಸೊ AN = 7N - 4 ಆಯಿತು. ಸೊ ಸಮೀಕರಣ 1 ಮತ್ತು 2 ನಾವು ತೆಗೆದುಕೊಂಡಾಗ ಅಲ್ಲೇನಾಗುತ್ತೆ ಅಂತ ಹೇಳಿದರೆ, AN. ಸೊ 2 ಸರಿ ಇರೋದ್ರಿಂದ ಅದು ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ 2 ಈಕ್ವಲ್ ಆಗುತ್ತೆ, 61 + 2N = 7N - 4 ಆಯಿತು. ಸೊ ಹಾಗಾಗಿ ಎಲ್ಲ ವರ್ಡ್ಸ್ ನಂಬರ್ಗಳನ್ನು ಒಂದು ಕಡೆ ತಗೊಳ್ಳೋಣ, ಚರಾಕ್ಷರಗಳನ್ನೇ ಒಂದು ಕಡೆ ತೆಗೆದುಕೊಳ್ಳೋಣ, ಓಕೆನಾ? ಸೊ 61, ಇಲ್ಲಿ -4 ಇರೋದು, ಈ ಕಡೆ ಬಂದರೆ +4 ಆಗುತ್ತೆ. ಸೊ ಇಲ್ಲಿ +2N ಇರೋದು, ಈ ಕಡೆ ಬಂದರೆ -2N ಆಗುತ್ತೆ. ಸೊ 5 - 7 ಹೋದರೆ 5N ಆಯಿತು. ಸೊ 5N = 65. ಸೊ N = 13 ಆಗುತ್ತೆ ಡಿವೈಡ್ ಮಾಡಿದಾಗ. ಹಾಗಾಗಿ ನಮಗಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, 13ನೆಯ ಪದಗಳು ಪರಸ್ಪರವಾಗಿ ಸಮನಾಗಿರುತ್ತೆ. ಅಂದರೆ ಆ ಕಡೆ ಈ ಶ್ರೇಣಿಯಿಂದ ನಾವು ಬರ್ಕೊಳ್ತಾ ಹೋದಾಗ 13ನೇ ಪದ, ಈ ಶ್ರೇಣಿಯಿಂದ ಬರ್ತಾ 13ನೇ ಪದ, ಎರಡು ಸಹ ಏನಾಗಿದೆ, ಸಮನಾಗಿರುತ್ತೆ. ಸೊ ಈ ರೀತಿ ನೀವು ಈ ಲೆಕ್ಕವನ್ನು ಬಿಡಿಸುವಂಥದ್ದು ಮಕ್ಕಳ. ನೆಕ್ಸ್ಟ್ 16ನೆಯ ಪ್ರಶ್ನೆ, 3ನೆಯ ಪದ 16, 7ನೆಯ ಪದ 5ನೇ ಪದಕ್ಕಿಂತ 12 ಹೆಚ್ಚಾಗಿರುವಂತಹ ಒಂದು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ 3ನೇ ಪದ ಕೊಟ್ಟಿದ್ದಾರೆ 16, 7ನೆಯ ಪದನೂ ಕೊಟ್ಟಿದ್ದಾರೆ 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ ಅಂತ. ಹಾಗಾಗಿ A3 ಏನಾಗುತ್ತೆ, 16 ಆಗುತ್ತೆ. ಸೊ A3 ಅಂದರೆ ನಮಗೆ ಗೊತ್ತಿದೆ, A3 ಇಸ್ ನಥಿಂಗ್ ಬಟ್ A+2D. A3 ಅಂದರೆ ಹಿಂದಿನ ಸಂಖ್ಯೆ ತಗೊಳ್ಳಿ, 3ಗೆ ಹಿಂದಿಂದ ಯಾವುದು 2. ಸೊ ಹಾಗಾಗಿ A+2D. ಅದು ಗೊತ್ತಾಗಲಿಲ್ಲ ಅಂದರೆ ನೀವು ಆ ಸೂತ್ರಕ್ಕೆ ಹಾಕಿದರೆ ನಿಮಗೆ ಬಂದ್ಬಿಡುತ್ತೆ A+2D = 16. ನೆಕ್ಸ್ಟ್ ಏನಿದೆ, A7 - A5 = 12. ಯಾಕೆ, 7ನೇ ಪದ 5ನೆಯ ಪದಕ್ಕಿಂತ 12 ಹೆಚ್ಚಾಗಿದೆ. ಹಾಗಾಗಿ A7 - A5 ಕಳೆದ್ರೆ 12 ಬರುತ್ತೆ. ಹಾಗಾಗಿ A7 ಅಂತ ಹೇಳಿದ್ರೆ A+6D - A5 - A+4D = 12. ಸೊ ನೀವು ಈ ರೀತಿ ಬಿಡಿಸಿನಾದರೂ ಬರೀರಿ, ಅಥವಾ ಡೈರೆಕ್ಟ್ ಈಗೂ ಬರೆದ್ರೂ ನಿಮಗೆ ಏನು ಸಮಸ್ಯೆ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಷ್ಟೇ. ಸೊ ಈಗ ಇಲ್ಲೂ +A ಇದೆ, ಇಲ್ಲಿ -A ಇದೆ, ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಉಳಿಯೋವಂಥದ್ದು +6D ಇದೆ, -4D ಇದೆ. ಸೊ 2D = 12 ಆಗುತ್ತೆ, D = 6 ಆಯಿತು. ಯಾಕೆಂದರೆ 12ನ ನಾವು 2 ಭಾಗಿಸಿದ್ರೆ 6 ಬರುತ್ತೆ. ಹಾಗಾಗಿ ಸಮೀಕರಣ 1, ಸೊ ಯಾವುದಾದ್ರು ತಗೊಂಡು ಸಮೀಕರಣ 1 ನಾವು ಎ ಬೆಲೆನ ಕಂಡುಹಿಡಿಬೋದು. ಸೊ A+2 × 6 = 16. ಸೊ A = 4 ಬಂತು. ಹಾಗಾಗಿ ಸಮೀಕರಣ 1 ನಮಗೆ ಎ ಬೆಲೆ ಗೊತ್ತಾಗಿದೆ, ಡಿ ಬೆಲೆ ಗೊತ್ತಾಗಿದೆ. ಸೊ ಒಂದು ಸಮಾಂತರ ಶ್ರೇಣಿ ಬರೆಯುವಂಥದ್ದು ತುಂಬಾ ಈಸಿ. ಅವ್ರು ಕೇಳಿರೋದು ಸಮಾಂತರ ಶ್ರೇಣಿ ಬರೀರಿ ಅಂತ. ಸೊ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗೊತ್ತಿದೆ ನಮಗೆ, A, A+D, A+2D, A+3D, etc. ಸೊ ಹಾಗಾಗಿ ಮೊದಲನೇ ಪದ 4, ಎರಡನೇ ಪದ 4ಕ್ಕೆ 6 ಕೂಡಿಸಿದ್ರೆ 10, 10ಕ್ಕೆ ಮತ್ತೆ 4 6 ಕೂಡಿಸಿದ್ರೆ 16, 16ಕ್ಕೆ ಮತ್ತೆ 6 ಕೂಡಿಸಿದ್ರೆ
ಇಪ್ಪತ್ತೆರಡು. ಪ್ರತಿಯೊಂದು ಮೊದಲನೇ ಪದಕ್ಕೆ ನಾವು ಡಿಯನ್ನು ಕೂಡಿಸ್ತಾ ಹೋದರೆ ನಮಗೆ ಒಂದು ಸಮಾಂತರ ಶ್ರೇಣಿ ಬರುತ್ತೆ. ಸೊ ಅರ್ಥ ಆಗಿದೆಯಲ್ಲ. ಹದಿನೇಳನೇ ಪ್ರಶ್ನೆ, ಸಮಾಂತರ ಶ್ರೇಣಿ 3, 8, 13 ಎಕ್ಸೆಟ್ರಾ 253 ಇದರ ಕೊನೆಯಿಂದ ಆರಂಭಿಸಿ 20ನೇ ಪದ ಕಂಡುಹಿಡಿಯಿರಿ. ಸೊ ಇಲ್ಲೊಂದು ನಮಗೆ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ, 3, 8, 13. ಸೊ ಈಗ ನಾವೇನು ಮಾಡಬೇಕು, ಲಾಸ್ಟ್ ಪದದಿಂದ ಅಂದರೆ 253ನೇದು ಕೊನೆ ಪದ, ಆ ಪದದಿಂದ ಆರಂಭಿಸಿ 20ನೇ ಪದಕ್ಕೆ ನಾವು ಬರಬೇಕು. ಮುಂದೆ ಸ್ಟಾರ್ಟಿಂಗಿಂದ ಅಲ್ಲ ಮಕ್ಕಳ, ಕೊನೆಯಿಂದ. ಓಕೆನಾ? ಸೊ ಈಗ ಅಲ್ಲೊಂದು ಶ್ರೇಣಿ ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. 3, 8, 12, 253. ಸೊ ಕೊನೆಯಿಂದ ಎನ್ನನೇ ಪದ, ಸೊ ಕೊನೆಯಿಂದ ಅಂತ ಬಂದಾಗ ಎಲ್ ಮೈನಸ್ ಎನ್ ಮೈನಸ್ 1 × d. ಸೊ ಇದು ಮೊದಲನೇ ಪದ ಆದರೆ ಎ ತಗೊಳ್ತಾ ಇದ್ವಿ. ಸೊ ಈಗ ನಾವು ಎಲ್ಲಿಂದ ಬರ್ತಿದ್ವಿ, ಕೊನೆ ಪದ. ಹಾಗಾಗಿ ಕೊನೆ ಪದ ಅಂದರೆ ಅದು ಎಲ್ ಅಂತ ತಗೊಳ್ತೀವಿ. ಸೊ ಅದನ್ನು 253 ಅಂತ ಹೇಳಿ ತಗೋತಾ ಇದ್ರೆ ಎ ಬೆಲೆ ಗೊತ್ತಿದೆ, ಡಿ ಬೆಲೆನೂ ಸಹ ನೀವು ಕಂಡಿಡ್ಕೊಳ್ಳಿ. a2 - a1 ಮಾಡಿದ್ರೆ 5 ಬರುತ್ತೆ. ಹಾಗಾಗಿ ಕೊನೆಯಿಂದ 20ನೇ ಪದ, ಸೊ 253 - 20 - 1 × 5. ಸೊ 253 - 19 × 5. ಸೊ 253 - 95 = 95. ಹಾಗಾಗಿ 253 - 95 ನಾವು ಕಳೆದ್ರೆ 158 ಬರುತ್ತೆ. ಹಾಗಾಗಿ ಕೊನೆಯಿಂದ 20ನೇ ಪದ 158 ಆಗಿರುತ್ತೆ. ಹದಿನೆಂಟನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಮತ್ತು 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿಲ್ಲ, ಆದರೆ ನಮಗವರು ಹಿಂಟ್ ಕೊಟ್ಟಿದ್ದಾರೆ. ಏನು, 4ನೇ ಮತ್ತು 8ನೇ ಪದಗಳ ಮೊತ್ತ ಅಂದರೆ a4 + a8 ಏನಾಗುತ್ತೆ, 24. ಅದೇ ರೀತಿ 6ನೇ ಮತ್ತು 10ನೇ ಅಂದರೆ a6 + a10 ಎಷ್ಟಾಗುತ್ತೆ, 44 ಆಗಿದೆ. ಹಾಗಾದರೆ ಮೊದಲ 3 ಪದಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿಗೆ ನಾನು ಆಗಲೇ ಹೇಳಿದೆ, a4 + a8 = a+3d. ಸೊ ಬರೀಲಿಕ್ಕೆ ಗೊತ್ತಾಗಲಿ ಅಂದರೆ ಈ ರೀತಿ ನೀವು ಎನ್ನನೇ ಪದ ಬರ್ಕೊಂಡು an = a+n - 1 × d ಇದನ್ನು ಬರ್ಕೊಂಡು ನೀವು a4 = a+4 - 1 × d, ದಟ್ ಮೀನ್ಸ್ a+3d ಆಯಿತು. ಅದೇ ರೀತಿ ನೀವು a8ನ್ನು ನೀವು ಬರೀಬೇಕು. ಸೊ a8 = a+7d ಆಗುತ್ತೆ. ಸೊ ಹಾಗಾಗಿ a6 ಏನಿದೆ, a+5d, a10 = a+9d ನಾನಾಗಲೇ ಹೇಳಿದೆ ಹಿಂದಿನ ಸಂಖ್ಯೆ. ಸೊ ಇದೇ ರೀತಿ ಎಲ್ಲವನ್ನು ನೀವು ಬರ್ಕೊಳ್ಳಿ. ಹಾಗಾಗಿ ಅವ್ರು ಹೇಳಿರೋದೇನು, a4 + a8 = 24. ಅದೇ ರೀತಿ a10 + a6 = 44 ಅಂತ ಕೊಟ್ಟಿದ್ದಾರೆ. ಸೊ a4 = a+3d, a8 = a+7d, that is equal to 624. ಸೊ a + a = 2a, 2a + 10d = 24. ಸೊ ಅದೇ ರೀತಿ ನಮಗೆ ಇಲ್ಲಿ 2 ಇದೆ 10 ಇದೆ 24 ಇದೆ. ಸೊ ಇಲ್ಲಿ ಎರಡನ್ನು ಕಾಮನ್ ತೆಗೆದ್ರೆ ನಾವು ಇಲ್ಲಿ ಎರಡರಿಂದ ಡಿವೈಡ್ ಮಾಡಿದ್ರೆ a+5d = 12 ಆಗುತ್ತೆ. ಇದನ್ನು ನಾವು ಸಮೀಕರಣ 1 ಅಂತ ತಗೋಬೋದು. ಸೊ ನೀವು ಡಿವೈಡ್ ಮಾಡಿದೆ ಹಾಗೇನೂ ತಗೊಂಡು ನೀವು ಮಾಡ್ಬೋದು, ಅದೇನು ತಪ್ಪೇನಿಲ್ಲ. ಸೊ ಡೈರೆಕ್ಟಾಗಿಯೂ ಸಹ ನೀವು ಮಾಡ್ಬೋದು, ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ. a6 + a10 = 44. ಸೊ a+5d + a+910d = 44, ದಟ್ ಮೀನ್ಸ್ 2a + 14d = 44. ಸೊ ಇಲ್ಲೂ ಸಹ ನಾವು 2 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಬರುವಂಥದ್ದು a+7d = 22. ಸೊ ಈ ಎರಡೂ ಸಮೀಕರಣಗಳನ್ನು ನಾನು ತೆಗೆದುಕೊಂಡು 1ರಿಂದ 2ನ್ನು ಕಳೆದಾಗ ನನಗೆ 2d = 22 - 12 ಆಯಿತು, d = 5 ಅಂತು. ಸೊ ಈ ಡಿನ ಸಮೀಕರಣ 1 ಅಥವಾ 2ಕ್ಕೆ ಆದೇಶಿಸೋಣ. ಸೊ ಆದೇಶಿಸಿದಾಗ ನೋಡಿ ನನಗೆ ಎ ಬೆಲೆ -13 ಬರ್ತಾ ಇದೆ. ಸೊ ಈ ರೀತಿ ನೀವು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಕನ್ಫ್ಯೂಷನ್ ಆಗಬೇಡಿ. ಸೊ ಎ ಬೆಲೆ ಗೊತ್ತಾಯಿತು, ಅದೇ ರೀತಿ ಡಿ ಬೆಲೆ ಗೊತ್ತಾಯಿತು. ಸೊ ಇಟ್ ವೆರಿ ಈಸಿ ಟು ರೈಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ಒಂದು ಸಮಾಂತರ ಶ್ರೇಣಿ ಬರೆಯುವಂಥದ್ದು ವೆರಿ ಈಸಿ. ಸೊ ಎ ಅಂದರೆ -13, a2 = a+d ಆಗುತ್ತೆ, a3 = a2 + d, ಅದಕ್ಕೆ ನಾವು ಡಿಯನ್ನು ಕೂಡಿಸ್ತಾ ಹೋಗ್ಬೇಕು. ಹಾಗಾಗಿ -13 + 5 - 8 ಆಯಿತು, ಅದಕ್ಕೆ 5ನ್ನು ಕೂಡಿಸಿದ್ರೆ -3. ಹಾಗಾಗಿ ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳು -13, -8 ಮತ್ತು -3 ಆಗುತ್ತೆ. ಅರ್ಥ ಆಗಿದೆಯಾ? ನೆಕ್ಸ್ಟ್ 19ನೇ ಪ್ರಶ್ನೆ, ವಾರ್ಷಿಕ ಸಂಬಳ ರು 5,000 ಮತ್ತು ಪ್ರತಿ ವರ್ಷಕ್ಕೆ ಹೆಚ್ಚುವರಿ ಭತ್ಯೆ ರು 200 ಇರುವ ಕೆಲಸಕ್ಕೆ ಸುಬ್ಬುರಾವ್ 1995 ಸೇರಿದರು. ಯಾವ ವರ್ಷದಲ್ಲಿ ಅವರ ಸಂಬಳ ರು 7,000 ಆಗುತ್ತೆ? ಸೊ ಇಲ್ಲಿ ನನಗೆ ಮೊದಲನೇ ವರ್ಷದ ಸಂಬಳ 500 ಗೊತ್ತಿದೆ, ಮೊದಲನೇ ವರ್ಷದ ಸಂಬಳ.
ಪ್ರತಿ ವರ್ಷ ಏನಾಗ್ತಾ ಇದೆ, 200 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಎಷ್ಟನೇ ವರ್ಷಕ್ಕೆ 7,000 ಆಗುತ್ತೆ? ಸೊ ಅಲ್ಲಿ ನನಗೆ ಡಿ ಗೊತ್ತಾಯಿತು, ಮೊದಲನೇ ಪದನೂ ಗೊತ್ತಿದೆ. ಸೊ ಬರ್ಕೊಳ್ಳೋಣ, ಪ್ರತಿ ವರ್ಷ ಪಡೆಯುತ್ತಿರುವ ವೇತನ ಒಂದು ಸಮಾಂತರ ಶ್ರೇಣಿಯಾಗಿರ್ತದೆ. ಸೊ 1995 ಅವರು ಕೆಲಸಕ್ಕೆ ಸೇರಿದಾಗ 5,000, ನೆಕ್ಸ್ಟ್ ವರ್ಷ 5,200, ಅದರ ನೆಕ್ಸ್ಟ್ ವರ್ಷ 5,400, ಅದೇ ರೀತಿ ಕೊನೆ ಯಾವ ವರ್ಷದಲ್ಲಿ ಅವರಿಗೆ 7,000 ಆಗುತ್ತೆ ಅದನ್ನು ಕಂಡುಹಿಡಿಯಬೇಕು. ಸೊ ಅಲ್ಲಿ ನನಗೆ ಎ ಗೊತ್ತಾಯಿತು 5,000, ಡಿ 200, ಎನ್ 7,000. ಸೊ ಎನ್ನನ್ನು ಕಂಡುಹಿಡಿಬೇಕು. ಸೊ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೂತ್ರ ಗೊತ್ತಿದೆ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1, ಡಿ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎನ್ ಬೆಲೆಯನ್ನು ನೀವು ಕಂಡುಹಿಡಿಬೋದು. ಸೊ ನಿಮಗೆ ಕೊಟ್ಟಿದ್ದೀನಿ, ಅಭ್ಯಾಸ ಮಾಡಿ, ತುಂಬಾ ಈಸಿ ಇದೆ. ಸೊ ಎನ್ ನಮಗೆ 11 ಬರುತ್ತೆ. ಹಾಗಾಗಿ 11ನೇ ವರ್ಷದಲ್ಲಿ ಸುಬ್ಬುರಾವನ ಸಂಬಳ ಏನಾಗುತ್ತೆ, 2005 7,000 ಹೋಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ರಾಮ್ಕಾಲಿಯು ವರ್ಷದ ಮೊದಲನೆಯ ವಾರದಲ್ಲಿ ರೂ 5 ಉಳಿಸ್ತಾನೆ ಮತ್ತು ಪ್ರತಿ ವಾರ ಅವಳ ಉಳಿತಾಯವನ್ನು ರೂ 1.75 ಹೆಚ್ಚಿಸ್ತಾಳೆ. ಎನ್ನನೇ ವಾರದಲ್ಲಿ ಅವಳ ಉಳಿತಾಯ 20.75 ರೂಪಾಯಿ ಆದರೆ ಎನ್ನನ್ನು ಕಂಡುಹಿಡಿ. ಸೊ ಅಲ್ಲಿಗೆ ನನಗೆ ಮೊದಲನೇ ವಾರದಲ್ಲಿ ಅವಳು ಉಳಿಸುವಂಥದ್ದು 5 ರೂಪಾಯಿ, ಹಾಗಾಗಿ ನನಗೆ ಎ ಗೊತ್ತಾಗಿದೆ. ಪ್ರತಿ ಬಾರಿ ಅವಳು ಉಳಿಸುವಂಥದ್ದು 1.75. ಎ ಎನ್ ಗೊತ್ತಿದೆ, ಎ ಗೊತ್ತಿದೆ, ಡಿ ಗೊತ್ತಿದೆ. ಜಸ್ಟ್ ಎಲ್ಲವನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಎ ಎನ್ನನ್ನು ಕಂಡುಹಿಡಿ. ಎ ಎನ್ ಇಸಿಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1, ಡಿ ಈ ಫಾರ್ಮುಲಕ್ಕೆ ಹಾಕಿದಾಗ ಎನ್ ಬೆಲೆಯನ್ನು ನೀವು ಕಂಡುಹಿಡಿಬೋದು. ಸೊ ನಾನು ಇಲ್ಲಿ ಕಂಡುಹಿಡಿದು, ನಿಮಗೆ ಕಂಪ್ಲೀಟಾಗಿ ನಾನು ಅದನ್ನು ಕಂಡುಹಿಡಿದು, ಎನ್ ಬೆಲೆ 10 ಬರುತ್ತೆ. ಹಾಗಾಗಿ ಅವಳು 10ನೇ ವಾರದಲ್ಲಿ ಅವಳಿಗೆ 20.75 ರೂಪಾಯಿ ಉಳಿತಾಯ ಆಗುತ್ತೆ. ಸೊ ಇದಿಷ್ಟು ಲೆಕ್ಕ ನಿಮಗೆ ಅರ್ಥ ಆಗಿದೆ. ಅಭ್ಯಾಸ 1.2 ಬರುವಂತಹ ಅಷ್ಟು ಲೆಕ್ಕಗಳನ್ನು ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮುಂದೆ ನಾನು ಬರುವಂತಹ ಎನ್ ಪದಗಳ ಮೊತ್ತವನ್ನು ಯಾವ ರೀತಿ ಕಂಡುಹಿಡಿಯೋದು, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕೆಂತ ಹೇಳಿದರೆ ನಿಮ್ಮ ಪ್ರತಿ ವರ್ಷದ ಎಕ್ಸಾಮ್ ಪೇಪರಲ್ಲಿ 2-3 ಅಂಕಕ್ಕೆ ಅಪ್ಲೈಡ್ ಕ್ವೆಶನ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಕ್ವೆಶನ್ ಆಗಿರ್ಬೋದು ಕೇಳಿಯೇ ಕೇಳ್ತಾರೆ. ಹಾಗಾಗಿ ಮುಂಬರುವ ವೀಡಿಯೋದಲ್ಲಿ ನಾನು ಇವುಗಳ ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ನೀವು ಮಾಡುವಂತಹ ಕಾಮೆಂಟೇ ನಮಗೆ ಒಂದು ಸಪೋರ್ಟ್ ಆಗಿರ್ತದೆ. ಹಾಗಾಗಿ ನೀವು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.